ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ನಾನು ಪಾಸ್ಟರ್ ಸತೀಶ್ ಚಳ್ಳಿಕೇರಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನನಗೂ ಮತ್ತು ಈ ಸೇವೆಯೊಂದಿಗೂ ಪಾಸ್ಟರ್ ಒಟ್ಟಿಗೂ ಮತ್ತು ಆಂಟಿ ಮಕ್ಕಳಿಗಿರುವಂಥ ಒಡನಾಟ ಸುಮಾರು 35 ವರ್ಷಗಳಿಂದ ನಾನು ಈ ಒಂದು ಸೇವೆಯಲ್ಲಿ ಸಭೆಯಲ್ಲಿ ಒಬ್ಬ ಕುಟುಂಬಸ್ಥನಾಗಿ ನಾನು ಬೆಳೆದಂಥ ದಿನಗಳನ್ನು ನಾನು ನೆನೆಸುತ್ತೇನೆ. ವಿಶೇಷವಾಗಿ ಪಾಸ್ಟರ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಆದರೆ ಕಳ್ಕೊಂಡಿದ್ದನ್ನು ನಷ್ಟವಾಗಿ ನಾವು ಎಣಿಸೋದಕ್ಕಿಂತಲೂ ಇವತ್ತು ಅನೇಕ ಲಾಭಗಳನ್ನು ನಾವು ಪಾಸ್ಟರ್ನಿಂದ ನಾವು ಹೊಂದಿದ್ದೇವೆ. ಇವತ್ತು ಅವರು ಈ ಲೋಕವನ್ನು ಬಿಟ್ಟು ಹೋಗಿದ್ದರು, ಆದರೆ ಅವರು ದರ್ಶನವನ್ನು, ಸೇವೆಗಳನ್ನು, ಅವರ ಭಾರವನ್ನು ಇವತ್ತು ಅನೇಕ ನಾಯಕರುಗಳಲ್ಲಿ, ಸಭೆಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಒಂದು ಯಶವಂತ್ ಕುಮಾರ್ ಪಾಸ್ಟರ್ ಅವರು ನಮ್ಮ ರಾಜ್ಯದಲ್ಲಿ ಇಲ್ಲದೇ ಇರ್ಬೋದು, ನಮ್ಮ ದೇಶದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಇವತ್ತು ಆ ರೀತಿಯಾದಂಥ ಯಶವಂತ್ ಕುಮಾರ್ಗಳನ್ನು ಕರ್ತನು ಅನೇಕರ ನಾಯಕರ ಜನ್ರೇಷನ್ಗಳಲ್ಲಿ ಅವರು ಬಿತ್ತಿದ್ದಾರೆ. ಎರಡನೇದಾಗಿ ಹೇಳೋದಂದರೆ ನಾವು ಫಸ್ಟ್ ಜನ್ರೇಷನ್ ಆಗಿದ್ದೀವಿ. ಅದು ಮಾತ್ರಲ್ಲ, ನನ್ನ ಹಿಂದೆ ಬರುವಂಥ ಜನ್ರೇಷನ್ಗಳಲ್ಲಿ ನಮ್ಮ ಮಕ್ಕಳಲ್ಲಿ ಆ ಒಂದು ಬೀಜ, ಆ ಒಂದು ದರ್ಶನ ಭಾರವನ್ನು ಅವರು ಬಿಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ 7 ಜನ ಅಣ್ಣ ತಮ್ಮ ಅಕ್ಕ ತಂಗಿಯರು ಈ ಸಭೆಯಲ್ಲಿ ರಕ್ಷಣೆ ಹೊಂದಿದವರಾಗಿದ್ದೇವೆ. ರಕ್ಷಣೆ ಹೊಂದಿದ್ದು ಮಾತ್ರವಲ್ಲ, ಸೇವೆಯಲ್ಲಿದ್ದೇವೆ. ನಾವು ಮಾತ್ರ ಸೇವೆಯಿಲ್ಲ, ಇವತ್ತು 2ನೇ ಜನ್ರೇಷನ್ 3ನೇ ಜನ್ರೇಷನ್ ಎಲ್ಲರೂ ಕರ್ತನ ಸೇವೆಯಲ್ಲಿದೆ. ಅಂದರೆ ಪಾಸ್ಟರ್ಲಿರುವಂಥ ಆ ಭಕ್ತಿ, ವೈರಾಗ್ಯ, ಸೇವೆಯ ಅನುಭವ. ನಾನು ಬೈಬಲ್ ಕಾಲೇಜಲ್ಲಿ ಹೋಗಿ ಕಲಿಯೋಕ್ಕಿಂತಲೂ ಪಾಸ್ಟರ್ ಬಳಿಯಿಂದ ಅವರ ಜೀವನವನ್ನು ನೋಡಿ ಕಲಿತದ್ದು ಉಂಟು. ಪ್ರಾರ್ಥನೆ ಬಗ್ಗೆ ಬೈಬಲಲ್ಲಿ ಕಲಿಯೋಕ್ಕಿಂತಲೂ ಅವರು ಪ್ರಾರ್ಥನೆ ಮಾಡಿದ್ದನ್ನು ನೋಡಿ ನಾನು ಕಲಿತಿದ್ದೇನೆ. ಪರಿಶುದ್ಧ ಜೀವಿತ ಅಂದರೆ ಏನು ಎಂಬುದಾಗಿ ಅವರ ಜೀವಿತವನ್ನು ನೋಡಿ ಪರಿಶುದ್ಧ ಜೀವಿತ ಏನೆಂಬುದಾಗಿ ಕಲಿತಿದ್ದೇನೆ. ಸೇವೆಯನ್ನು ಹೇಗೆ ಮಾಡಬೇಕು, ಸಭೆಗಳನ್ನು ಹೇಗೆ ಕಟ್ಟಬೇಕು, ಹೇಗೆ ಸಭೆಗೆ ನಾವು ಮಾದರಿಯಾಗಿರಬೇಕು ಎಂಬುದನ್ನು ಪಾಸ್ಟರಿಂದ ನಾನು ಕಲಿತ ದಿನಗಳು ಉಂಟು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಸೇವೆಯಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಕರ್ತನು ಅವರಿಗೆ ಯಾವ ಒಂದು ಸೇವೆಯಲ್ಲಿ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ದೇವರು ನಡೆಸಿದ್ದಾನೆ ಮತ್ತು ಅನೇಕರಿಗೆ ಆಶೀರ್ವಾದವಾಗಿದ್ದಾರೆ. ಆಂಟಿಗೆ ನೋಡಬೇಕಾದರೆ ಆಂಟಿಯವರು ಸಹ ಸೇವೆಯಲ್ಲಿ ಸಂಪೂರ್ಣವಾದಂಥ ಪಕ್ವಕ್ಕಾಗಿ ಸಂಪೂರ್ಣ ಸಿದ್ಧತೆ ಉಳ್ಳವರಾಗಿದ್ದಾರೆ. ನನಗೆ ಗೊತ್ತಿದೆ ಆಂಟಿಯ ಮೂಲಕವಾಗಿ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಾಮರ್ಥ್ಯ ದೇವರು ಕೊಟ್ಟಿದ್ದಾರೆ ಮತ್ತು ಪಾಸ್ಟರ್ ಎಲ್ಲ ವಿಷಯಗಳಲ್ಲಿ ಅವರಿಗೆ ಕಲಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅವರಿಬ್ಬರು ಮಕ್ಕಳು ಆಲ್ಸನ್ ಮತ್ತು ಗ್ಲಾಡ್ಸನ್ ಇಬ್ಬರಿಗೂ ಸಹ ಸೇವೆಯ ಸಂಪೂರ್ಣವಾದಂಥ ಮಾಹಿತಿ, ಸಭೆಯ ಕುರಿತಾದಂಥ ಒಂದು ಮಾಹಿತಿಯನ್ನು ಅವರು ಕಲಿತವರಾಗಿದ್ದಾರೆ, ಅವರಿಗೂ ಸಹ ಕಲಿಸಿದವರಾಗಿದ್ದಾರೆ. ಸೊ ನಾನು ನಂಬುತ್ತೇನೆ ಇವರಿಬ್ಬರೂ ಸಹ ಈ ಒಂದು ಸೇವೆಯನ್ನು, ಈ ಒಂದು ಸಭೆಯನ್ನು ಅದ್ಭುತವಾದ ರೀತಿಯಲ್ಲಿ, ಮಹಿಮೆಯಾದ ರೀತಿಯಲ್ಲಿ, ಉನ್ನತವಾದ ಮಟ್ಟಕ್ಕೆ, ಬೇರೆ ನೆಕ್ಸ್ಟ್ ಲೆವೆಲ್ಗೆ ಕೊಂಡು ಹೋಗಲಿಕ್ಕೆ ದೇವರು ಅವ್ರನ್ನ ಪೂರ್ಣ ಸಿದ್ಧತೆಯನ್ನು ಮಾಡಿದ್ದಾರೆ. ಮತ್ತು ಪಾಸ್ಟರ್ ಸಹ ಎಲ್ಲ ವಿಷಯಗಳಲ್ಲಿ, ಸೇವೆಗಳಲ್ಲಿ ಅವರಿಗೆ ಉತ್ತೇಜನವನ್ನು, ಪರಿಣಾಮವನ್ನು ಬೀರಿದ್ದಾರೆ, ಅವರಿಗೆ ಕಲಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಸೇವೆಯಲ್ಲಿ ಅವರಿಗೆ ಆಶೀರ್ವಾದವಾಗಿರುತ್ತೆ. ಮತ್ತು ಎಂಡ್ ಟೈಮಲ್ಲಿರುವಂಥ ನಾವುಗಳು ಸಹ ಈ ಒಂದು ಸೇವೆಯಲ್ಲಿ ಪಾಸ್ಟರ್ ಒಟ್ಟಿಗೆ ಹೇಗೆ ನಾವು ಇದು ಸೇವೆಗಳನ್ನು ಮಾಡುತ್ತಿದ್ದೆವು ಹಾಗೆಯೇ ಪಾಸ್ಟರ್ ಆಂಟಿ ಒಟ್ಟಿಗೆ ಮತ್ತು ಪಾಸ್ಟರ್ ಮಕ್ಕಳೊಟ್ಟಿಗೆ ನಾವು ಕರ್ತನ ಸೇವೆಯಲ್ಲಿ ಮುಂದುವರಿಸಿಕೊಂಡು ಹೋಗುವಂಥರಾಗಿದ್ದೇವೆ. ಸೊ ಇವತ್ತು ಈ ಒಂದು ವಿಡಿಯೋ ಮೂಲಕವಾಗಿ ನಿಮಗೆ ಹೇಳೋದೇನೆಂದರೆ, ಸಭೆಯವರಿಗೆ ದೇವರು ಒಂದು ಒಳ್ಳೆಯ ನಾಯಕನ ನಮಗೆ ಮಾದರಿಯಾಗಿ ಇಟ್ಟಿದ್ದಾರೆ. ಇವತ್ತು ಈ ಸಭೆಯಲ್ಲಿ ಅನೇಕ ಯೋಶುವಗಳು ಎದ್ದೇಳಬೇಕಾಗಿದೆ, ಕಾಲೇಬಿಗಳು ಎದ್ದೇಳಬೇಕಾಗಿದೆ. ಕರ್ತನು ಆ ಟೈಮನ್ನು ಕೊಂಡು ಬಂದಿದ್ದಾನೆ. ಬೈಬಲಲ್ಲಿ ನೋಡ್ತೇವೆ, ಮೋಶೆ, ನನ್ನ ಸೇವಕನ ಮೋಶೆಯು ಸತ್ತನು, ಈ ಪ್ರಜೆಗಳನ್ನು ನೀನು ನಡೆಸಿಕೊಂಡು ಹೋಗೆಂಬುದಾಗಿ ಯೋಶುವನ್ನು ಹೇಳಿದ ಹಾಗೆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರೂ ಒಂದೊಂದು ಯಶವಂತ್ ಕುಮಾರ್ ಪಾಸ್ಟ್ರಾಗೆ ಎದ್ದು ಕರ್ತನಿಗಾಗಿ ಪ್ರಕಾಶಿಸಿರಿ. ದೇವರು ಹೇಳಿದೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದಾಗೆ ದೇವರು ಸಭೆಯೊಂದಿಗೆ ಪಾಸ್ಟರ್ ಯಶವಂತ್ ಕುಮಾರ್ ಅವರು ಇದ್ದಂಥ ವೇಳೆಗಳಲ್ಲಿ ಹೇಗೆ ಸಭೆಯೊಂದಿಗೆ ದೇವರು ಇದ್ದು ನಡೆಸಿದನು ಹಾಗೆಯೇ ಬರುವಂಥ ದಿನಗಳಲ್ಲಿಯೂ ಕರ್ತನು ನಿಮ್ಮನ್ನು, ಸಭೆಯನ್ನು ಅಭಿವೃದ್ಧಿಯ ಮಾರ್ಗದಲ್ಲಿ, ಆಶೀರ್ವಾದದ ಮಾರ್ಗದಲ್ಲಿ ನಡೆಸುವಂಥವನಾಗಿರುತ್ತಾನೆ. ದೇವ ವಿಮೋಚನೆ ಕಂಡ 34:10 ನಾವು ನೋಡುತ್ತೇವೆ, ನಾನು ನಿಮ್ಮೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಕೇಳು,
ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನಾಂಗಗಳು ನಿಮ್ಮನ್ನು ನೋಡುವ ಹಾಗೆ ನಿಮಗೆ ಮಹತ್ಕಾರ್ಯಗಳನ್ನು ಮಾಡುವೆನು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕಾಗಿರುವುದು ಭಯಂಕರವಾದದ್ದು ಎಂಬುದಾಗಿ ದೇವರು ಹೇಳಿದಾಗೆ ಸೇವೆಯು ಇನ್ನು ಮುಂದೆ ಮುಗಿದು ಹೋಗಿಲ್ಲ, ಸೇವೆಯ ಆರಂಭ ಅತ್ಯಧಿಕವಾಗಿ ನಡೆಯುವಂಥದ್ದಾಗಿ ಮಹಿಮೆಯಿಂದ ಮಹಿಮೆಗೆ ಬಲದಿಂದ ಬಲಕ್ಕೆ ದೇವರು ಸಭೆಯನ್ನು ಸೇವೆಯನ್ನು ಆಶೀರ್ವಿಸಲು ಹೋಗುತ್ತಾನೆ. ಕರ್ತನು ಈ ಒಂದು ಸಾಕ್ಷಿಯ ಮೂಲಕವಾಗಿ ನಿಮ್ಮನ್ನು ಕುಟುಂಬವನ್ನು ಆಶೀರ್ವಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಆಮೆನ್.